ನಮ್ಮ ಪರಿಸ್ಥಿತಿ ಹೆಂಗಾಗ್ತದೆ ಅನ್ನೋದು ತಮ್ಮ ಗಮನಕ್ಕಿದೆ. 80 ರೂಪಾಯಿ ನಮ್ಮ ಕೂಲಿ ಮಾಡ್ತಕ್ಕಂತ ನೇಕಾರ 80 ರೂಪಾಯಿ ತುಂಬಿರ ಅವ್ರ ಅನಾಹುತ ಅವರ ಅಡಚಣೆ ಆದ್ರೆ 2 ಲಕ್ಷ ರೂಪಾಯಿ ಕೊಡ್ತಿದ್ರು. ಆದ ಯೋಜನೆ ಬಂದಾತು. 1 ರೂಪಾಯಿ ಒಂದಕ್ಕೆ 3 ಟಕ್ಕೆ ಸಾಲ ಸೌಲಭ್ಯ. ಕೆಲವೇ ಜನ ಸಾಲ ಎಲ್ಲರೂ ತಗೋಂಗಿಲ್ಲ, ವ್ಯಾಪಾರ ಲೈನ್ ದಾಗ ತಗೋಂತವ್. 1% 3% ಯೋಜನೆಯೊಳಗ ಸಾಲ ತಗೊಳ್ಳುವಂತ ಒಂದು ಯೋಜನೆ ಇತ್ತು, ಅದು ಬಂದ. ಮತ್ತೊಂದ್ ಕಡೆಯಿಂದ ನಮ್ಮ ಮಕ್ಕಳ ಸ್ಕಾಲರ್ಶಿಪ್ ಕೊಡಿಸುವಂತ ಒಂದು ವ್ಯವಸ್ಥೆ ಇತ್ತು. ಆ ಯೋಜನೆಗೂ ಕೂಡ ಅನೇಕ ಪಕ್ಷ ಪ್ರತಿನಿಧಿ ಅಂತ ಯಾವುದೇ ಪಕ್ಷ ಇರಲಿ, ಬರೀ ಮತ ಬ್ಯಾಂಕ್ ಆಗಿ ನಮ್ಮನ್ನು ಬಳಸಿಕೊಂಡಂತ ಉದಾಹರಣೆ ನಾವು ಕಂಡುಕೊಂಡಿದ್ದೀವಿ. ರಾಜ್ಯಾದ್ಯಂತ ಕುರಿತು ಮಾತಾಡೋದಾದ್ರೆ ಬರೀ ಚುನಾವಣೆ ಬಂದಾಗ ನಮ್ಮನ್ನ ಕುರಿತು ಮಾತಾಡ್ತಕ್ಕಂಥ ಇದು ಬಟ್ಟೆ ನೈತಕ್ಕಂತ 25 ರೂಪಾಯಿ ಯೋಜನೆಯನ್ನ ಜಾರಿಗೆ ಮಾಡ್ತು. ಆ ಯೋಜನೆ ಐತ್ ಅಂತ ಹೇಳಿ ಇವತ್ತಿಗೆ ಇಷ್ಟರ ಅರಿವು ನಮ್ಮ ಮೈ ಮೇಲೆ ಅದಾವ. ಇಲ್ದೇ ಹೋದ್ರ ಯಾವತ್ತೋ ನಮ್ಮ ನಿಗಮ ಹೆಂಗ ಗೆಸ್ಟ್ ಹೌಸ್ ಇದ್ದಂಗ ಅದಾವ. ಗೆಸ್ಟ್ ಹೌಸ್ ಸರ್ಕಿಟ್ ಹೌಸ್ ತಂಗುದಾಣ ಇದ್ದಂಗ. ಯಾವಾಗ ಬೇಕಾವಾಗ ಯಾರ್ಯಾರು ಅಧ್ಯಕ್ಷ ಅಂದ್ರ ಅವ್ರ ಒಂದು ಗಾಡಿ ಕೊಡುದು ಮತ್ತ ಅಧ್ಯಕ್ಷನ ಮಾಡುದು. ಆ ಯೋಜನೆನೂ ಕೊಡಂಗಿಲ್ಲ, ಏನು ಸೌಲಭ್ಯಗಳೇ ಇಲ್ಲ. ನಮ್ಮ ವಿನಂತಿ ಏನೈತಿ, ಈ 3 ನಿಗಮಗಳಿಗೆ ಜೀವ ತುಂಬಿಡಿ, ಈ 3 ನಿಗಮಗಳಿಗೆ ಯೋಜನೆ ರೂಪಿಸ್ರಿ. ನಿಮಗೆ ವಿವಿಧ 7 ಇಲಾಖೆಗಳಿಗೆ ಬಟ್ಟೆ ತಗೋತೀರಿ, ಸೀರೆ ತಗೋತೀರಿ, 10 ಲಕ್ಷ ರೂಪಾಯಿ 10 ಲಕ್ಷ ಸೀರೆ ತಗೋತೀರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೀರೆ ತಗೋತೀರಿ, ಮತ್ತ ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಎಸ್ಕಾಂ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಡೀ ಪೊಲೀಸ್ ಇಲಾಖೆ, ಬೇರೆ ಬೇರೆ ಇಲಾಖೆಗೆ ಬಟ್ಟೆ ಸರಬರಾಜು ಮಾಡ್ತಾರ ಬೇರೆ ರಾಜ್ಯಗಳಿಂದ. ಅದನ್ನು ಅಂದ್ರೆ ಪ್ರತಿಯೊಂದು ವಿಷಯಗಳನ್ನ ನಾವು ಕೇಳ್ಕೊಂತ ಬಂದೇವೆ. ಅದರ ದುರಂತ ಯಾವುದೇ ಸರ್ಕಾರಗಳು ನಮ್ಮ ಭಾವನೆಗಳಿಗೆ ಸ್ಪಂದಿಸಿದಂತ ಉದಾಹರಣೆಗಳಿಲ್ಲ. ಮೊನ್ನೆ ಕಳೆದ ಸರ್ಕಾರದಲ್ಲಿ 9 ಯೋಜನೆಗಳ ಪೈಕಿ 6 ಯೋಜನೆಗಳ ಜೀವ ಬಂದವ. ಜೀವ ಅಂದ್ರೆ ಸರ್ಕಾರ ಆದೇಶ ಇದೆ. ಈಗ ಆ ಆದೇಶಗಳ ಜಾರಿ ಆಗ್ತಾ ಇಲ್ಲ, ಗೊತ್ತಿಲ್ಲ, ಅವಾಗೂ ಜಾರಿ ಆಗಿಲ್ಲ. ಆ ಯೋಜನೆಗಳ ಜೀವ ಬಂದವ, ಅದ್ರ ಜಾರಿ ಆಗಿಲ್ಲ. ಆ ಜಾರಿ ಆಗ್ಬೇಕನ್ನೋದು ಕೂಡ ನಮ್ ಈ ಒಂದು ಮುಂದಿನ ದಿನಮಾನದಲ್ಲಿ ನಮ್ಮ ಬೇಡಿಕೆ ಕೂಡ ಆಯ್ತು. ಹಂಗಾಗಿ ಬಂಧುಗಳೇ, ಒಟ್ಟಾರೆ ಈಗಂತೂ ತುರ್ತು ಅಂದ್ರೆ ಬೆಳಗಾದ್ರ ಸಮಸ್ಯೆ ನಮ್ಗೆ 1 ರೂಪಾಯಿ 25 ಪೈಸಾ ಸಹಾಯದಿರತಕ್ಕ ವಿದ್ಯುತ್ ಸಬ್ಸಿಡಿ. ಅದ್ ಹೆಂಗೈತಂದ್ರ ನಾವು ಅದಿದ್ರ ನಮ್ಮ ಯೋಜನೆ ನಮ್ಮ ದಿನನಿತ್ಯ ಜೀವನ ಸಾಗಕ್ ಸಾಧ್ಯ. ಅದಕ್ಕಾಗಿ ನೀವು ಚೆನ್ನಾಗಿ ಮಾತಾಡ್ತೀವಿ. ಇವತ್ತು ದಿವಸ ಬಹಳ ದಿವಸ ಮಣ್ಣಿನ ದಿವಸ ನಾವು ಏನ್ ನಿರ್ಣಯ ತಗೊಂಡು ನಮ್ ನಿರ್ಣಯ ವಿಷಯ ಬದಲ ಇವತ್ತಿನ ದಿವಸ 2007 ಅಥವಾ 2008 ನಮಗೇನ್ ಸರ್ಕಾರ 1 ರೂಪಾಯಿ 25 ಪೈಸಾ ದಿನ ಇನ್ನೊಂದ್ರಿಂದ ನಮಗೇನ್ ಬಿಲ್ ತಗೋತಿರೋ ಈಗ ಇವತ್ತಿನ ದಿವಸ ಏನಾಗಿದೆ ಎಲ್ಲ ಕೂಡ 5 ರೂಪಾಯಿ ನಾಯಿ ಬೀಳೋದೈತಿ ಒಂದ್ ಯೂನಿಟ್ ಪ್ಲಸ್ ಅದಕ್ಕೆ GST ಲಾಸ್ಟ್ ಎಫ್ಎಸ್ ಚಾರ್ಜಸ್ ಆದಾತ್ ಈದಾತ್ ಅಂತ ಹೇಳಿ ಎಲ್ಲಾ ಕೂಡ 7-8 ರೂಪಾಯಿ ಆಗ್ಬೋದಿ. ನಮ್ ಕಡೆ ಸರ್ಕಾರ ಮಿನಿಮಮ್ ಚಾರ್ಜಸ್ ಅಂತ ತಗೋದೈತಿ. ಮೊದಲು 25 ರೂಪಾಯಿ ಒಂದ್ ಯೂನಿಟ್ಗೆ, ಈ 3 ವರ್ಷದಾಗ ಒಂದ್ HP 25 ರೂಪಾಯಿ, ಈಗ ಒಮ್ಮೆ 80 ರೂಪಾಯಿ ಮಾಡ, ಒಮ್ಮೆ 100 ಮಾಡ, ಈಗ 140 ರೂಪಾಯಿ. ಎಲ್ಲಿ ಹೋಗ್ಬೇಕ ಈಗ? ಇವತ್ತಿನ ಸರ್ಕಾರ ಹೇಳ್ತೈತಿ
ಯಾವ ಹಿಂದೆ ಸರ್ಕಾರ ಮಾಡಿದ್ವಿ ಅವ್ರು ಶರಣ ತಿನ್ನು ತೆಗೆದ ಮಾಡಾಗ ನೀವು ಅರ್ಥ ಮಾಡ ಅವ್ರು ಶರಣ ತಿನ್ನು ತೆಗೆದ ಮಾಡಾಗ ನೀವು ಅರ್ಥ ಮಾಡಬೇಕು ನಾವು ಇವತ್ತ ದುಡಿಯಾತೇವ್ ಬಿಲ್ ತೊಗೊಂಡ ಮಿನಿಮಮ್ ಚಾರ್ಜಸ್ ತಗೋದಿದ್ದೆ ತಗೋಲಿ ಯುನಿಟ್ ವಾಪಸ್ ಇದ್ದ ಯುನಿಟ್ ದುಡ್ಡು ತಗೋದಿದ್ವಿ ಹೌದಾ ಈಗ ಅದನ್ನ ಬಿಟ್ಟು ಮತ್ತೆ ಎಪ್ಪೇ ಚಾರ್ಜಸ್ ಅಂತ ಎರಡು ರೂಪಾಯಿ 55 ಪೈಸ ಒಂದು ಯುನಿಟ್ ಪ್ರತಿ ಒಬ್ಬಂದ 500 ರೂಪಾಯಿ ಬರೋದೀಗ 1500 ರೂಪಾಯಿ ಬರೋದ ಬಿಲ್ ಬಾರದೇ ಇಲ್ಲ ಇದನ್ನ ತುಡು ಮಾಡ ತುಂಬನು ನಾವು ಮೊದಲ ಉದ್ಯೋಗ ಪರಿಸ್ಥಿತಿ ಸರಿ ಇಲ್ಲ ತುಡು ಮಾಡಕ ಎಲ್ಲಿ ಏನೋ ಸಿಗುವುದಿಲ್ಲ ಇದನ್ನ ಬಿಟ್ಟಾಗ ನಮಗ ಉದ್ಯೋಗ ಬೇರೆ ಇಲ್ಲ ದಯವಿಟ್ಟ ಸರ್ಕಾರ ಹಿಂದೆ ಸರ್ಕಾರ ಅದನ್ ಮಾಡೈತಿ ಇದನ್ ಮಾಡೈತಿ ಅಂತ ಬಿಟ್ಟ ಮೊದಲ ಯಾವ ತರ ಇತ್ತಲ್ಲ ಅದನ್ನ ಮಾಡ್ಬೇಕಂತ ಹೇಳಿ ನಮ್ ಎಲ್ಲಾ ಪರವಾಗಿ ನಮ್ದು ವಿನಂತಿ ಇದೆ ಅಂತ ಹೇಳಿ ಒಂದೆರಡು ಮಾತು ಮಾಡಿ ತಡೆ ಮುಗಿಸ್ತೇವೆ ಸರ್ ಒಂದ್ ನಿಮಿಷ ಚುನಾವಣೆ ಸಂದರ್ಭದಾಗ ಚುನಾವಣೆ ಮೊದಲದಲ್ಲಿ ಬೊಮ್ಮಾಯಿ ಸಾಹೇಬರು ನೇಕಾರರಿಗಾಗಿ 5 HP ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರು ನಂತರ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು 10 HP ನೇಕಾರರಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತಂದ್ರು ಆದ್ರೆ ಪರಿಸ್ಥಿತಿ ಇವತ್ತಿಗೆ ಹಂಗಾಗಿದೆ ಎರಡೂ ಪಾರ್ಟಿ ಹೇಳರು ಕರೆ ಇವತ್ತಿಗೆ ನಮ್ಮ 1.25 ರೂಪಾಯಿ ದರದಲ್ಲಿರ್ತಕ್ಕಂಥ ಯೋಜನೆ ರದ್ದ ಆದಂಗೆ ಆಗ್ಯದ ಈಗ ಅವತ್ತಿನ ಪರಿಸ್ಥಿತಿ ಇವತ್ತಿಗೆ ನೇಕಾರಕ್ಕೆ ಉದ್ಯೋಗ ಸರಿ ಇಲ್ಲ ಕಚ್ಚಾ ಮಾಲ ಬೆಲೆ ಹೆಚ್ಚಾಗಿದೆ ನಾವು ತಯಾರು ಮಾಡಿದಂಥ ಸೀರೆಗಳ ಬೇಡಿಕೆ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ FASC ಚಾರ್ಜ್ ಅಂತೇಳಿ 2.55 ರೂಪಾಯಿ ಆಮೇಲೆ ಮಿನಿಮಮ್ ಚಾರ್ಜ್ ಅಂತ 140 ರೂಪಾಯಿ ಈ ಎಲ್ಲ ಒಟ್ಟು 6-7 ರೂಪಾಯಿ ಪರ್ ಯೂನಿಟ್ಗೆ ಸರ್ಕಾರ ಹೆಚ್ಚುಗೊಳಿಸಿದ ಹಂಗಾಗಿ ಅದನ್ನು ಕೂಡಲೇ ರದ್ದುಗೊಳಿಸಬೇಕು ಏನು ಮೊದಲಿನಂತೆ 1.25 ರೂಪಾಯಿ ದರದಲ್ಲಿ ಯೋಜನೆ ಇತ್ತು ಕಾರಣ ಅಂದ್ರೆ ಅದನ್ನ ಸಿದ್ದರಾಮಯ್ಯ ಸಾಹೇಬರ ಅವಧಿ ಒಳಗನ ಈ ಯೋಜನೆ ಮಾಡಿದ್ರಂತ ನಮ್ಮ ಹಿರಿಯರು ಹೇಳ್ತಾರ ಅದಕ್ಕೆ ನಾವು ಈ ವಿನಂತಿ ಮಾಡ್ಕೋತಾವಿ ಗೆಜೆಟ್ ಒಳಗೈತಿ 1.25 ರೂಪಾಯಿ ದರದಲ್ಲಿನ ಅದನ್ನ ಬಿಲ್ ಆಕರಣೆ ಮಾಡ್ಬೇಕಂತ ಹೇಳಿ ಅದಕ್ಕೆ ನಾವು ವಿನಂತಿ ಮಾಡ್ಕೋತೀವಿ ಈ ಮಿನಿಮಮ್ ಚಾರ್ಜು ರದ್ದಾಗಬೇಕು FASC ಚಾರ್ಜು ರದ್ದಾಗಬೇಕು ಈ GST ಅಂತ ಎಲ್ಲವನ್ನ ರದ್ದುಗೊಳಿಸಿ ನಮ್ಮ 1.25 ರೂಪಾಯಿ ದರದಲ್ಲಿ ನಮ್ಮ ಯೋಜನೆಯನ್ನ ಬಿಲ್ ಆಕರಣೆ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮನವಿ ಅರ್ಪಿಸಲಾಗಿದೆ ಅವರ ಭಾವನೆ ಕುರಿತು ಅನೇಕ ಸಂದರ್ಭದಲ್ಲಿ ನಾವು ಮನವಿಯನ್ನು ಅರ್ಪಿಸಿದಂತಹ ಸಂದರ್ಭದವರು 2 ವರ್ಷ ಕೊರೋನಾ ಸಂದರ್ಭದಲ್ಲಿ ನಮ್ಮ ಜೀವನ ಅಸ್ತವ್ಯಸ್ತ ಇತ್ತು ಅದಕ್ಕಿಂತ ಮೊದಲು ಕೋವಿಡ್ ಇದು ನೆರೆ ಹಾವಳಿ ಬಂದ ನಾವು ಪರಿಸ್ಥಿತಿಯನ್ನು ಅನುಭವಿಸಿ 3 ವರ್ಷ ಅತ್ಯಂತ ನೋವಿನ ಸಂಗತಿಯಲ್ಲಿ ತೆಗಿತಾ ಹಳಿ ಮತ್ತದ ದಂಡಿ ಕಡಬಡ್ದನ್ನ ಇವತ್ತಿನ ದಿವಸ ಸಂಬಂಧಿಸಿದ ಇಲಾಖೆ ಸರ್ಕಾರ ನಮಗ ವಿದ್ಯುತ್ ಬೆಲೆ ಮತ್ತು ಮಿನಿಮಮ್ ಚಾರ್ಜ್ ಹೆಚ್ಚಳ ಮಾಡಿ ನಮಗೆ ಬೆಲೆ ಇಳಿದಂತಾಗಿದೆ ನಾವು ಕೇಳ್ತಾ ಇದೀವಿ ಅದು BJP ಸರ್ಕಾರದಲ್ಲಾಯ್ತೋ ಅಥವಾ ಈ ಸರ್ಕಾರದಲ್ಲಾಯ್ತೋ ಅದು ಸಮಂಜಸ ಉತ್ತರ ಅಲ್ಲ ನಮಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ ನಮಗೇನು 1.25 ರೂಪಾಯಿ ದರದಲ್ಲಿ ವಿಶೇಷವಾದಂಥ ಯೋಜನೆಯನ್ನು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಂದ ಮಾಡಿಕೊಟ್ಟಿದ್ರು ಅವರಲ್ಲಿ ವಿನಂತಿ ಮಾಡ್ಕೋತೀವಿ ಆ ಯೋಜನೆ ಐತಂತ ನಮ್ಮ ಬದುಕು ನಡೆದಿದೆ ಯಾಕಂದ್ರೆ ಇವತ್ತಿಗೆ ಅತ್ಯಂತ ಹೆಚ್ಚು ಸಂಕಟದಲ್ಲಿ ದೇವ್ರು ನಾವು ಹಂಗಾಗಿ ನಾವು ವಿನಂತಿ ಮಾಡ್ಕೋತಾ ಇದೀವಿ ಯಾವುದೇ ಕಾರಣಕ್ಕೂ ಈಗ 15 ದಿವಸ ಅವಧಿ ಒಳಗೆ ಇದನ್ನು ಮೊದಲು ಹೆಂಗಿತ್ತಿರಲ್ಲ ಆ ಯೋಜನೆ ಅಂತಾನೆ ಈ ಯೋಜನೆ ಮಾಡ್ರಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡ್ಕೋತೀವಿ ಸಂಬಂಧಿಸಿದ ಇಲಾಖೆ ದಯಮಾಡಿ ಇದಕ್ಕೆ ಸೂಕ್ತ ಸಾಂಕೇತಿಕ ಧರಣಿ ಸರ್ ಸರ್ ಎಲ್ಲಿವರೆಗೂ ನಮ್ಮ ಈ ಸಮಸ್ಯೆ ಬಗ್ಗೆ ಇರೋದಿಲ್ಲ ಅಲ್ಲಿ ಮಟ್ಟ ವಿದ್ಯುತ್ ತುಂಬಾರ್ದು ಅಂತ ಹೇಳಿ ನಮ್ಮ ನಿರ್ಣಯ ಕುತ್ಕೊಳ್ರಿ ನಾವ್ ಸ್ವಲ್ಪ ಹೇಳಿ 15 ರೂಪಾಯಿ.